हाय फ्रेंड्स वेलकम बैक इवत्तिन रेसिपी अक्की पायसा रमजान बक्रीदल्ल तुम्बा स्पेशल इदु एल्लरू मनेयल्लू आल्मोस्ट माड्तारे इल्लि नानु वन कुकर गे ओंदु काल पावष्टु अक्की तगोंडिदीनि रेग्युलर अक्की तगोंडिदीनि अदन्न चेन्नागि तोळ्दि इदक्के ओंदु कालिगे 2.5 अष्टु पावष्टु नीरु हाकोळ्ळि ಗಮ್ಸಾಲೆ ಅಕ್ಕಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಟೇಸ್ಟು ಇದನ್ನಿವಾಗ 3 ವಿಷಲ್ ಕೂಗಿಸ್ಕೊಬೇಕು ಚೆನ್ನಾಗಿ 3 ವಿಷಲ್ ಕೂಗಾದ್ಮೇಲೆ ಈ ಅಕ್ಕಿನ ನೀವು ಬೇರೆ ಪಾತ್ರೆಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಪಾತ್ರೆಗೆ ನಾನು ಏನು 1 ಪಾ 2 ಪಾವಷ್ಟು ನೀರು ಹಾಕಿದ್ದೆ ಅದೇ ಲೋಟದಲ್ಲಿ 2 ಪಾವಷ್ಟು ಹಾಲು ಮಿಕ್ಸ್ ಮಾಡಿದ್ದೀನಿ ಸ್ಟಾರ್ಟಿಂಗು ಅಷ್ಟು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಕುದಿಯಕ್ಕೆ ಬಿಡಿ ಸ್ವಲ್ಪ ಮತ್ತೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕೊಳ್ಳಿ ಎರಡು ಲವಂಗ ಮತ್ತೆ 2 ಕಪ್ ಅಷ್ಟು ಸಕ್ಕರೆ ಸಕ್ಕರೆನ ಸ್ವಲ್ಪ ಕಡಿಮೆನೇ ಹಾಕೊಂಡಿರಿ ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಸ್ವಲ್ಪ ಕುದ್ದಾದ್ಮೇಲೆ ಇನ್ನೊಂದು ಗ್ಲಾಸ್ ನೀವು ಹಾಲು ಹಾಕೋಬೇಕು ಇದಿಷ್ಟು ಹಾಕಿ ಒಂದು 10 ಮಿನಿಟ್ಸ್ ಕುದಿಯಕ್ಕೆ ಬಿಡಿ ಹಾಗೇನೇ ನೆಕ್ಸ್ಟ್ ಒಂದು ಪ್ಯಾನ್ಗೆ ತುಪ್ಪ ಬಿಸಿ ಮಾಡ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದೊಂದು 15 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಕುದಿತಾ ಇರುತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಇಲ್ಲಿ ಅಮೂಲಿಂದು ಮಿಲ್ಕ್ ಮೇಡ್ ಯೂಸ್ ಮಾಡ್ತಿದ್ದೀನಿ ಅದು 1 ಕಪ್ ಅಷ್ಟು ನೀವು ಮಿಲ್ಕ್ ಮೇಡ್ನ ಫುಲ್ ಹಾಕೋಬೇಕು ಸಕ್ಕರೆ ಎಷ್ಟು ತಗೊಂಡ್ರೆ ಅಷ್ಟು ಕಪ್ ಅಷ್ಟು ಮಿಲ್ಕ್ ಮೇಡ್ನ ಮಿಕ್ಸ್ ಮಾಡಿ ಸಕ್ಕರೆ ಇದಕ್ಕೆ ಕಡಿಮೆ ಹಾಕಬೇಕು ಮಿಲ್ಕ್ ಮೇಡಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಅದಕ್ಕೆ ಸಕ್ಕರೆ ನೋಡಿ ಹಾಕ್ಕೊಳ್ಳಿ ಇವಾಗ ಇದನ್ನು ಮತ್ತೆ ಒಂದು 2 ಮಿನಿಟ್ಸ್ ಹಾಗೆ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ಏನು ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿರ್ತೀರ ಅದೇ ಪ್ಯಾನಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಪಾಯಸ ರೆಡಿಯಾಗಿದೆ ಆ್ಯಂಡ್ ನಮ್ಮ ಚಾನಲಿಗೆ 1K ಸಬ್ಸ್ಕ್ರೈಬರ್ಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನೀವು ಮನೇಲಿ ಟ್ರೈ ಮಾಡಿ ಗಮ್ಸಾಲೆ ಅಕ್ಕಿ ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು